ನನಗೆ ಬೆನ್ನು ಕಳೆದ ಒಂದೂವರೆ ತಿಂಗಳಿಂದ ನಾನು ಸಿದ್ಧ ಔಷಧಿ ತಗೊಳ್ತಾ ಇದ್ದೀನಿ ಈಗ ಬೆನ್ನು ಕಡಿಮೆಯಾಗಿ ಯೋಗಾಭ್ಯಾಸಗಳನ್ನು ಮಾಡೋದಿಕ್ಕಾಗ್ತಿದೆ ಸಿದ್ಧ ಔಷಧಿಯಲ್ಲಿ ಲೋಹ ಇರುತ್ತೆ ಅಂತಾರೆ ಅಲೋಪತಿ ಮತ್ತು ಆಯುರ್ವೇದಕ್ಕೆ ಹೋಲಿಸಿದ್ರೆ ಸಿದ್ಧ ಔಷಧಿ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ಮೂಲಭೂತವಾಗಿ ಆಯುರ್ವೇದ ಸಿದ್ಧ ಮತ್ತು ಅಲೋಪತಿ ನಡುವಿನ ವ್ಯತ್ಯಾಸ ಇಷ್ಟೇ ಅಲೋಪತಿ ಸಂಪೂರ್ಣವಾಗಿ ರಾಸಾಯನಿಕ ಜೀವ ವ್ಯವಸ್ಥೆಗೆ ರಾಸಾಯನಿಕದಿಂದ ಚಿಕಿತ್ಸೆ ಎಮರ್ಜೆನ್ಸಿ ಇದ್ದಾಗ ಅದನ್ನು ಬಳಸ್ಕೋಬೇಕು ಆದರೆ ಅದು ತುಂಬ ಸಮಯದಿಂದ ಇರೋ ದೀರ್ಘಕಾಲಿಕ ಖಾಯಿಲೆಯಾಗಿದ್ದರೆ ತುಂಬ ಸಮಯದವರೆಗೆ ಔಷಧಿನ ತಗೋಬೇಕಿದ್ದರೆ ತುಂಬ ದಿನಗಳ ಕಾಲ ಮಾತ್ರೆಗಳನ್ನ ನುಂಗೋದು ಖಂಡಿತ ಒಳ್ಳೆಯದಲ್ಲ ಆಯುರ್ವೇದದಲ್ಲಿ ಮೂಲಿಕೆಗಳಿವೆ ಅವು ಕೂಡ ರಾಸಾಯನಿಕಗಳು ಆದರೆ ನೈಸರ್ಗಿಕ ರೂಪದಲ್ಲಿವೆ ಸಿಂಥೆಟಿಕ್ ರೂಪದಲ್ಲಿ ತಗೊಳ್ಳೋದಕ್ಕಿಂತ ತುಂಬ ಉತ್ತಮ ಆಯುರ್ವೇದಕ್ಕೆ ಒಂದು ಮಟ್ಟದ ಶ್ರದ್ಧೆ ಮತ್ತು ಜ್ಞಾನ ಬೇಕು ಯಾಕಂದರೆ ಮೂರು ಲಕ್ಷಕ್ಕೂ ಹೆಚ್ಚು ಔಷಧಗಳಿವೆ ಸರಿನಾ ಪ್ರಾಚೀನ ಗ್ರಂಥಗಳ ಪ್ರಕಾರ ಮೂರು ಲಕ್ಷಕ್ಕೂ ಹೆಚ್ಚು ಆಯುರ್ವೇದ ಔಷಧಿಗಳಿವೆ ನೀವು ಮೂರು ಲಕ್ಷ ಔಷಧಿಗಳನ್ನು ಅರ್ಥ ಮಾಡ್ಕೋಬೇಕು ನಿಜವಾಗಲೂ ಆಯುರ್ವೇದ ವೈದ್ಯರಾಗಬೇಕಂದ್ರೆ ಹಾಗಾಗಿ ಆಯುರ್ವೇದ ವೈದ್ಯರಾಗಿ ಔಷಧಿ ಕೊಡೋದಕ್ಕೆ ಇಡೀ ಜೀವನದ ಇನ್ವಾಲ್ವ್ಮೆಂಟ್ ಬೇಕು ಈಗೀಗ ನಾನು ನೋಡ್ತಿದ್ದೀನಿ ಜನ ಹೊರದೇಶದಿಂದ ಬರ್ತಾರೆ ಒಂದೂವರೆ ತಿಂಗಳು ಆಯುರ್ವೇದ ಕಲಿತು ಆಯುರ್ವೇದ ಶಿಕ್ಷಕರು ಅಥವಾ ವೈದ್ಯರು ಅಂತ ಸರ್ಟಿಫಿಕೇಟ್ ತಗೋತಾರೆ ಇದು ತುಂಬ ಅಪಾಯಕಾರಿ ಮೂರು ಲಕ್ಷ ಔಷಧಿಗಳು ಹೇಗೆ ಕೊಡಬೇಕು ಯಾರಿಗೆ ಕೊಡಬೇಕು ಯಾವಾಗ ಕೊಡಬೇಕು ಅರ್ಥ ಮಾಡಿಕೊಳ್ಳೋದು ಸರಳವಾದ ವಿಷಯ ಅಲ್ಲ ತುಂಬ ಶ್ರಮಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಆಯುರ್ವೇದ ವೈದ್ಯರಿಗೆ ದೇಹದ ಬಗ್ಗೆ ಪ್ರಚಂಡವಾದ ಜ್ಞಾನ ಇರಬೇಕು ಸಿದ್ಧ ಇದಕ್ಕಿಂತ ತುಂಬ ಭಿನ್ನ ಅದು ಮೂಲಧಾತುಗಳನ್ನು ಆಧರಿಸಿದೆ ಮೂಲಿಕೆಗಳಿವೆ ಆದರೆ ಮೂಲತಃ ಮೂಲಧಾತುಗಳು ಅದು ಬಂದಿರೋದು ಯೋಗ ವಿಜ್ಞಾನದಿಂದ ಯೋಗ ವಿಜ್ಞಾನದ ತಳಹದಿ ಭೂತಶುದ್ಧಿ ಅಂದರೆ ಮೂಲಧಾತುಗಳ ಶುದ್ಧೀಕರಣ ಇದು ಯೋಗ ವಿಜ್ಞಾನದಿಂದ ಬೆಳೆದಿರೋದು ಸಿದ್ಧವೈದ್ಯವನ್ನು ರೂಪಿಸಿದ್ದು ಅಗಸ್ತ್ಯ ಮುನಿಗಳು ಆದಿಯೋಗಿನೂ ಅದನ್ನು ಮಾಡ್ತಿದ್ದ ಅಂತಾರೆ ಅಗಸ್ತ್ಯರು ಅದನ್ನು ದಕ್ಷಿಣಕ್ಕೆ ತಂದರು ಇಲ್ಲಿ ಮಾತ್ರ ಉಳ್ಕೊಳ್ತು ಬೇರೆಲ್ಲೂ ಉಳಿಲಿಲ್ಲ ಇದು ಮೂಲಧಾತುಗಳನ್ನು ಆಧರಿಸಿದೆ ಈ ಪದ್ಧತಿ ಅನುಸರಿಸೋರಿಗೆ ಕಡಿಮೆ ಅಧ್ಯಯನ ಹೆಚ್ಚು ಆಂತರಿಕ ಪ್ರಭುತ್ವ ಬೇಕು ಇವತ್ತು ಇದು ಕೂಡ ಸಮಸ್ಯೆನೇ ಈ ಚಿಕ್ಕ ಮಕ್ಕಳು ತಮ್ಮ ಆರನೇ ವಯಸ್ಸಿನಲ್ಲಿ ಸಾಧನೆ ಆರಂಭಿಸಿ ದೊಡ್ಡವರಾಗೋವರೆಗೂ ಸಾಧನೆ ಮಾಡ್ತಾರೆ ಇಂಥವರು ಸಿದ್ಧ ಪದ್ಧತಿನ ಅನಾಯಾಸವಾಗಿ ಕೈಗೆತ್ಕೋಬಹುದು ಅಂತ ಆಶಿಸ್ತೀವಿ ಯಾಕಂದರೆ ಅಗತ್ಯವಾದ ಸಾಧನೆ ಅವರಲ್ಲಿದೆ ಸಿದ್ಧ ವೈದ್ಯ ಸಾಧನೆ ಇಲ್ಲದೆ ಆಗಲ್ಲ ಇವತ್ತು ಸಿದ್ಧ ಕಾಲೇಜ್ ಕಾಲೇಜಿದೆ ಅದು ಹಾಗೆಲ್ಲ ಕೆಲಸ ಮಾಡಲ್ಲ ಅವರು ಗ್ರಂಥಗಳಿಂದ ಚೂರುಪಾರು ಹೆಕ್ಕೊಂಡು ಬಳಸ್ತಿದ್ದಾರೆ ಕಪಟ ಕಪಟ ಸಿದ್ಧ ನಡೀತಿದೆ ವೈದ್ಯ ಆಗ್ತಿಲ್ಲ ಯಾಕಂದರೆ ವೈದ್ಯವನ್ನು ಸಿದ್ಧರೇ ಮಾಡಬೇಕು ಸಿದ್ಧ ವೈದ್ಯ ಚಿಕಿತ್ಸೆನ ಸಿದ್ಧರೇ ಕೊಡಬಹುದು ಸಿದ್ಧ ಅಂದರೆ ನೆಲೆಗೊಂಡವನು ತನ್ನೊಳಗೆ ದೃಢವಾಗಿ ನೆಲೆಗೊಂಡವನು ಯಾಕಂದರೆ ವೈದ್ಯ ಮೂಲ ಧಾತುಗಳದ್ದು ಅದನ್ನು ನಿಜವಾಗಲೂ ಔಷಧಿ ಅನ್ನೋಕ್ಕಾಗಲ್ಲ ಅದರಲ್ಲಿ ದೇಹವನ್ನು ಮಾಡಿರೋ ವಸ್ತುಗಳ ಜೊತೆ ಕೆಲಸ ಮಾಡ್ತೀರ ಅದರೊಳಗೆ ಯಾವುದೋ ಔಷಧಿನ ತುಂಬಿಸೋದಕ್ಕೆ ನೋಡ್ತಿಲ್ಲ ಸಿದ್ಧದಲ್ಲಿ ಲೋಹಗಳ ಬಳಕೆ ತುಂಬ ಪ್ರಚಲಿತವಾಗಿದೆ ನನಗೆ ಗೊತ್ತು ಪಾಶ್ಚಿಮಾತ್ಯ ವೈದ್ಯರು ತಕ್ಷಣ ಇದನ್ನು ಅಸಂಬದ್ಧ ಅಂತಾರೆ ಆದರೆ ನೀವು ವಿಷ ಎಲ್ಲವನ್ನೂ ಸಿದ್ಧ ಔಷಧಿಯ ಭಾಗವಾಗಿ ಬಳಸ್ತಾರೆ ಒಂಬತ್ತು ಮಾರಕ ವಿಷಗಳು ನವಪಾಷಾಣಗಳ ಬಗ್ಗೆ ಕೇಳಿದಿರ ಅವನ್ನು ಔಷಧಿಯಾಗಿ ಬಳಸ್ತಾರೆ ಸೀಸ ಬಹಳ ಬಳಸ್ತಾರೆ ಪಾದರಸವನ್ನು ಬಳಸ್ತಾರೆ ರಸವೈದ್ಯ ವೈದ್ಯದ ಒಂದು ಭಾಗವೇ ನಾನು ಪಾದರಸ ಅಂದಾಗ ದೇವರಿಗೆ ಮೊರೆ ಇಡ್ತಿರೋರಿಗೆ ಪಾದರಸ ವಿಷ ಅಲ್ಲ ಪಾದರಸದ ಆಕ್ಸೈಡ್ನಿಂದ ಜನ ನೀರನ್ನು ವಿಷಮಯ ಮಾಡಿದ್ದಾರೆ ಉದ್ಯಮದಲ್ಲಿನ ಬೇಜವಾಬ್ದಾರಿ ಬಳಕೆ ಇದನ್ನು ಮಾಡಿರೋದು ಮಣ್ಣಲ್ಲಿ ಪಾದರಸ ಇದೆ ಸರಿನಾ ನಾವದನ್ನು ಮಂಗಳದಿಂದ ತಂದಿಲ್ಲ ಅದು ಯಾವಾಗಲೂ ಭೂಮಿಲೇ ಇತ್ತು ಅದು ವಿಷ ಅಲ್ಲ ಅದರ ಆಕ್ಸೈಡ್ಗಳನ್ನು ಕೈಗಾರಿಕೆಗಳಲ್ಲಿ ಬೇಜವಾಬ್ದಾರಿಯಿಂದ ಬಳಕೆ ಮಾಡಿ ಅದನ್ನು ನದಿ ಕೆರೆಗಳಿಗೆ ಬಿಟ್ಟು ಭೂಮಿಯಲ್ಲಿನ ನೀರನ್ನು ವಿಷಯುಕ್ತ ಮಾಡಿದ್ದು ಈಗ ಪಾದರಸ ವಿಷ ಅಂತ್ಕೋತಾರೆ ಇಲ್ಲ ಅದು ವಿಷ ಅಲ್ಲ ಆದರೆ ಅದನ್ನು ಕುಡಿದ್ರೆ ಅದು ನಿಮ್ಮನ್ನು ಸಾಯಿಸುತ್ತೆ ಅದನ್ನು ನೀವು ಹೀರ್ಕೊಳ್ಳೋದ್ರಿಂದ ಅಲ್ಲ ಕೇವಲ ಅದರ ತೂಕದಿಂದ ಅಷ್ಟೆ ಅದನ್ನು ಸೇವಿಸಿದರೆ ಅದು ಕರಳಿಗೆ ಹೋಗಲ್ಲ ಅದರ ತೂಕದಿಂದ ಹೊಟ್ಟೆಯನ್ನು ಕೊರೆದುಕೊಂಡು ಹೋಗುತ್ತೆ ಅದರ ಸಾಂದ್ರತೆ ನೀರಿಗಿಂತ ಹದಿನಾಲ್ಕು ಪಟ್ಟು ಹೆಚ್ಚು ಅದರ ಭಾರದಿಂದ ಅದನ್ನು ಕೈಯಲ್ಲಿ ಇಟ್ಟರೆ ರಂಧ್ರಗಳ ಮೂಲಕ ಕೈಯೊಳಕ್ಕೆ ಹೋಗುತ್ತೆ ಅದೇ ರೀತಿ ಹೊಟ್ಟೆಗೆ ತಗೊಂಡ್ರೆ ಹೊಟ್ಟೆಯನ್ನು ಕೊರೆದುಕೊಂಡು ಹೋಗುತ್ತೆ ಕರುಳಿನ ಮೂಲಕ ಹೋಗಲ್ಲ ಆ ಕಾರಣದಿಂದ ಅದು ನಿಮ್ಮನ್ನು ಕೊಲ್ಲಬಹುದು ಅದು ಕೊರೆಯೋದ್ರಿಂದ ಅದು ಆಮ್ಲ ಅಂತಲ್ಲ ಅದರ ತೂಕದಿಂದಾಗಿ ಆದರೆ ಪಾದರಸವನ್ನು ಸೇವಿಸೋದು ಯೋಗ ಪದ್ಧತಿ ಮತ್ತು ಸಿದ್ಧ ವೈದ್ಯದ ಭಾಗ ಸ್ಟಿಲ್ ಓನ್ಲಿ ನಾನಿನ್ನೂ ಜೀವಂತವಾಗಿರೋದು ಪಾದರಸದಿಂದಾಗೆ ಹಾಗಾಗಿ ಸಿದ್ಧ ವೈದ್ಯ ಜಗತ್ತಿನಲ್ಲಿರೋ ಎಲ್ಲ ಪದ್ಧತಿಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರೋ ಚಿಕಿತ್ಸಾ ಪದ್ಧತಿ ಆದರೆ ಸಿದ್ಧೌಷಧಿ ಕೊಡೋದಕ್ಕೆ ಸಿದ್ಧರೇ ಬೇಕು ನೀವು ಸಿದ್ಧರಾಗಿಲ್ಲದಿದ್ದರೆ ಪಾದರಸವನ್ನು ಧರಿಸಕ್ಕಾಗದಿದ್ದರೆ ನೀವು ಬೇರೆಯವರಿಗೆ ಕೊಡ ಹಾಗಿಲ್ಲ ಯೋಗ ಯಾವಾಗಲೂ ಪಾದರಸವನ್ನು ಬಳಸಿದೆ ಪಾದರಸ ಮತ್ತು ಯೋಗಿಗಳು ಯಾವಾಗಲೂ ಜೊತೆಯಾಗಿರ್ತಾರೆ ಸಂಚರಿಸ್ತಿರೋ ಯೋಗಿಗಳು ಯಾವಾಗಲೂ ಒಂದಿಷ್ಟು ಪಾದರಸವನ್ನು ಇಟ್ಕೊಂಡಿರ್ತಾರೆ ದ್ರವರೂಪದಲ್ಲಿ ಅಲ್ಲದಿದ್ರೆ ಘನರೂಪದಲ್ಲಿ ಘನೀಕೃತ ಪಾದರಸ ಜನ ಅದನ್ನು ಬಾಯಲ್ಲಿ ಇಟ್ಕೊಂಡು ಏನೇನೋ ಅಭ್ಯಾಸವನ್ನೆಲ್ಲ ಮಾಡ್ತಾರೆ ಇದಕ್ಕೆ ಹಲವು ಅಂಶಗಳಿವೆ ಇಲ್ಲಿ ಯಾರೋ ಯತ್ನಿಸಬೇಡಿ ಆಯಿತಾ ನೀವು ಸಾಯೋದು ನಮಗೆ ಬೇಕಿಲ್ಲ ಕೆಟ್ಟ ವಿಷಯಗಳಷ್ಟೇ ನಿಮ್ಮನ್ನು ಕೊಲ್ಲಲ್ಲ ನೀವು ತಯಾರಿಲ್ದಿದ್ರೆ ಒಳ್ಳೆ ವಿಷಯಗಳು ನಿಮ್ಮನ್ನು ಕೊಲ್ಲಬಹುದು